ಎಲ್ರಿಗೂ ನಮಸ್ಕಾರ, ನಾನು ಭೂಮಿ ಶೆಟ್ಟಿ. ಈಗಷ್ಟೇ ರಾಣಿ ಸಿನಿಮಾನ ನೋಡ್ಕೊಂಡು ಬಂದೆ. ಖಂಡಿತವಾಗ್ಲೂ ರಾಣಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂಥ ಸಿನಿಮಾ. ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು, ರೈಟರ್ ಆಗಿರುವವರು, ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರು ಕೂಡ ತಮ್ಮ ತಮ್ಮ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕಿರಣ್, ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಪ್ರತಿಯೊಬ್ಬರು ಕೂಡ, ಸೊ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ, ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ಬಂದು ನೋಡಿ. ಆದಷ್ಟು ನಾವು ಕನ್ನಡಿಗರಾಗಿರುವವರು ಕನ್ನಡ ಸಿನಿಮಾಗಳನ್ನು ಥಿಯೇಟರಲ್ಲಿಗೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ಸಾಲು ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಆಯಿತು, ಭೀಮಾ ಆಯಿತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದರೆ ರಾಣಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸ್ಮಾಲ್ ಸ್ಕ್ರೀನಲ್ಲಿ ಅವ್ರದೇ ಆದಂಥ ಫ್ಯಾನ್ ಬೇಸ್ನ ನಮ್ಮ ಕನ್ನಡತಿ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದರು. ಬಟ್ ಅದನ್ನು ಮೇಂಟೈನ್ ಮಾಡಿ ಒಂದು ಬಿಗ್ ಸ್ಕ್ರೀನ್ಗೆ ತೊಗೊಂಬರುವಂತಹ ಹಸಿವು, ಚಾಲೆಂಜ್, ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಬಿಕಾಸ್ ಎರಡು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟರ್ಲು ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು, ಆ್ಯಂಡ್ ಸ್ಮೂತ್ ಕ್ಯಾರೆಕ್ಟರ್ಲು ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಒಂದು ಪರ್ಫಾರ್ಮರ್ಗೆ ಹೋಲ್ ಆ್ಯಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ. ಆಲ್ರೆಡಿ ಎಷ್ಟೊಂದು ಜನದ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿ ಹಸಿವಿದ್ರೇ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಾನಸ್ವಿ. ಈಗಷ್ಟೇ ಮೂವಿ ನೋಡಿದೆ, ತುಂಬ ಖುಷಿಯಾಯಿತು. ನಾನು ಯಾವಾಗಲೂ ರಾಣಿ ಪೋಸ್ಟರ್ ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ಏನೋ ಒಂದು ತುಂಬ ಅದ್ಭುತವಾದ ಮೂವಿ ಅನಿಸುತ್ತೆ, ಮಾಸ್ ಮೂವಿ ಅನಿಸುತ್ತೆ ಅಂತ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಸತ್ಯನೇ, ತುಂಬ ಅದ್ಭುತವಾಗಿತ್ತು. ಆಡಿಯನ್ಸ್ ಟೈಮಿಗೆ ಮತ್ತು ಅವರ ಮನೆಗೆ ಯಾವುದೇ ರೀತಿ ಮೋಸ ಇಲ್ಲ. ಯಾಕಂದರೆ ಒಂದು ಕಡೆನೂ ಬೋರ್ ಆಗೋದಿಲ್ಲ, ಒಂದು ಕಡೆನೂ ನಮಗೆ ಆ ಕಡೆ ಕಡೆ ಹೋಗೋದಿಲ್ಲ ಮನಸ್ಸು. ಅಷ್ಟು ಚೆನ್ನಾಗಿದೆ, ಆ್ಯಂಡ್ ಮೇಕಿಂಗ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಎಲ್ಲ ಕನ್ನಡಿಗರು ಇಂಥ ಅದ್ಭುತವಾದ ಸಿನಿಮಾನ ನೋಡಬೇಕು. ಅವ್ರು ಹೇಳಿದ್ರಲ್ಲ ಡೈಲಾಗು, ಎಲ್ಲೋ ಇದ್ದವರು ಎಲ್ಲೋ ಇದ್ದವರು ಇಂಥ ಅದ್ಭುತವಾದ ಕನ್ನಡ ಸಿನಿಮಾನ ಮಾಡಿ ನಿಜವಾಗ್ಲೂ ಗೆದ್ದಿದ್ದಾರೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಕ್ಕೆ ನೋಡಿ, ಇಂಥ ಅದ್ಭುತವಾದ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಇವಾಗ ಜಸ್ಟ್ ನಾನು ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಫಸ್ಟ್ಲಿ ಕಿರಣ್ ರಾಜ್ ಅವರು ಲುಕ್ ಸೋ ಪ್ರಾಮಿಸಿಂಗ್ ಆನ್ ಸ್ಕ್ರೀನ್, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಕನ್ನಡ ಸಿನಿಮಾ ಐ ಮೀನ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ಈಸ್ ಗೋನ್ ಅ ರೂಲ್ ಇನ್ ದ ಫ್ಯೂಚರ್ ಅನ್ಸುತ್ತೆ. ಈ ಲುಕ್ ಸೋ ಪ್ರಾಮಿಸಿಂಗ್. ಆ್ಯಂಡ್ ಅಫ್ಕೋರ್ಸ್ ಪ್ರಿಟಿ ಲೇಡೀಸ್ ತುಂಬ ಮುದ್ದಾಗಿ ಮಾಡಿದ್ದಾರೆ ಸರ್. ಡೈರೆಕ್ಷನ್ ಆ್ಯಂಡ್ ಸ್ಟೋರಿ ಇಸ್ ಜಸ್ಟ್ ಅಮೇಝಿಂಗ್. ಸೊ ಇಂಥ ಒಳ್ಳೆ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ, ನೀವೆಲ್ಲರೂ ಇವಾಗ ಸಿನಿಮಾ ನೋಡಿದ್ರಿ, ಜೋರಾಗಿ ಮಾತಾಡಿ, ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ಇದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋಕ್ಕಾಗುತ್ತಾ? ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟ್ರು ಎಂಥ ಎಫರ್ಟ್ ಹಾಕಿದ್ರು, ನಾನು ಶೂಟಿಂಗಲ್ಲಿದ್ದೆ, ಏನೇನು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು. ನಮ್ಮ ಕ್ಯಾಮ್ರಾಮ್ಯಾನ್ ಆಗಲಿ, ನಮ್ಮ ನಾಯಕರು, ಇವಾಗ ನಮ್ಮ ನಾಯಕರು ಒಂದು ಪ್ರಶ್ನೆ ಕೇಳಿದ್ರು, ಅಣ್ಣ ನೀವು ಅಂದ್ಕೊಂಡಂಗೆ ನಾನು ಮಾಡಿದ್ದೀನಿ ಅಂತ. ನಾನು ಅಂದ್ಕೊಂಡಿದ್ದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ 3 ಜನ ನಾಯಕಿಯರು, ಅದರಲ್ಲಿ ಯಾರೂ ಬೇಜಾರು ಮಾಡ್ಕೋಬೇಡಿ, ಆ ಕ್ಯಾರೆಕ್ಟರ್ ನಂಗೆ ತುಂಬ ಹಿಡಿಸ್ತು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲ ಏನು ಮಾಡಬೇಕು ಅಂದರೆ, ನಾನು ಇನ್ಕ್ಲೂಡಿಂಗ್ ನಾನು ನೀವು ಎಲ್ಲ ಸೇರಿ ಹೊರಗಡೆ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಲಿಲ್ಲ ಅಂದಮೇಲೆ ಇನ್ಯಾವ ಸಿನಿಮಾ ನೋಡೋಕ್ಕಾಗುತ್ತೆ? ನಮಸ್ಕಾರ. ಈಗ ತಾನೇ ರಾಣಿ ಸಿನಿಮಾ ಬಂದೆ. ಒಂದು ಮಾತು ಹೇಳ್ತೀನಿ, ಸಿನಿಮಾ ಆಲ್ರೆಡಿ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅಂತ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆಯ ಶ್ರಮ ಅಚ್ಚುಕಟ್ಟಾಗಿ ಬಂದಾಗ ಅದು ಆಲ್ರೆಡಿ ಗೆದ್ದಿದೆ ಅಂತಲೇ ಅರ್ಥ. ಮೊದಲನೇದಾಗಿ ನಾನು ಕಾಂಗ್ರ್ಯಾಚುಲೇಷನ್ ಹೇಳಿದ್ದು ನನ್ನ 15 ವರ್ಷದ ಗೆಳೆಯ ರಾಘುಗೆ ಹೇಳ್ತೀನಿ. ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಲ್ಲಿ ತನಕ ಒಂದು ಗ್ರೇಡಿಂಗ್ ಆಗ್ಬೋದು, ಶಾರ್ಟ್ ಕಂಪೋಸಿಂಗ್ ಆಗ್ಬೋದು, ಒಂದು ಔಟ್ ಆಫ್ ಫೋಕಸ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಚೆನ್ನಾಗಿ ಒಂದು ಸಿನಿಮಾಟೋಗ್ರಾಫಿ ಸೂಪರ್ ಆಗಿದೆ. ನಮಸ್ಕಾರ ರಾಣಿ. ಇದು ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವರೇ ಎಲ್ಲರೂ, ಗುರುತೇಜ್ ಶೆಟ್ಟಿ. ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮೇಕಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲು ಕೋಲಾರ ನೀವೆಲ್ಲ
ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು. ಇವ ಈ ಇದು ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ. ನೆಕ್ಸ್ಟು ಡೈರೆಕ್ಟ್ರಿಗೆ, ಆಮೇಲೆ ಹೀರೋಯಿನ್ಸು, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಬಾಲ 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 ಅನಿಲ್ ಯಾದವ್ ನಮ್ಮ ಸಿನಿಮಾದಲ್ಲೂ ಮಾಡ್ತಾ ಇದ್ದಾನೆ. ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಸೀನ್ ಬರುತ್ತೆ, ನಿಜವಾಗ್ಲೂ ಥಿಯೇಟ್ರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಗಿಸ್ತಾನೆ ಅವನು. ಇಡೀ ಟೀಮ್ಗೆ ಒಳ್ಳೇದಾಗಲಿ, ನಮ್ಮ ಶೆಟ್ರಿಗೆ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ತೇಜ್ ತೇಜ್ ಗುರುವೇಂದ್ರ ಅಂತ ಕೇಳಿಸತ್ತಲ್ವಾ? ನನ್ನ ಹೆಸರು ಗುರುವೇಂದ್ರ. ನಾವು ಗುರುವೇಂದ್ರ ಡೈಲಾಗ್. ಸೊ ನನಗೆ ಡೈರೆಕ್ಟ್ರ್ ಮೇಲೆ ತುಂಬ ಖುಷಿ ಆಯಿತು, ಯಾಕಂದರೆ ಇವ್ರ ಜೊತೆ ನಾನು ಅಸ್ಟೆಂಟಾಗಿನೂ ನಾನು ಮಾಡಿದ್ದೆ. ಕಲ್ತು ಡೈಲಾಗ್ ಬರೆದಿದ್ವಿ ರುದ್ರ ತಾಣದ ಇಬ್ಬರು ಇದರಲ್ಲಿ, ಅಲ್ಲಿಂದ ಜರ್ನಿ ಶುರು. ಸೊ ನನಗೆ ಇವ್ರದ್ದು 5G ಬಡ್ಡೀಸ್ ಮತ್ತು ಇವು ಅವ್ರ ಕಳೆದ ಮೂರು ಸಿನಿಮಾಗಳಿಗಿಂತ ಇದು ಟ್ರೈಲರ್ ಬಿಟ್ಟಾಗೆ ನನಗೊಂದು ಶಾಕ್ ಆಯ್ತು. ನಾನು ಇಮ್ಮಿಡಿಯೇಟ್ ಸಾರ್ ಫೋನ್ ಮಾಡಿದೆ, ಸರ್ ಏನು ಸರ್ ಇದು ಮೇಕಿಂಗು ಈ ಥರ ಮಾಡಿದ್ದೀರಲ್ಲ ಅಂತ. ನನಗೆ ಆ ಟ್ರಾನ್ಸ್ ಇದೆ ಅಲ್ಲ, ಅದು ತುಂಬ ಇದು ಕೊಡ್ತು. ಅಂದರೆ ಅವರಲ್ಲಿ ಸ್ಟಾರ್ಟಿಂಗಿಂದ ಅದೊಂದು ಫೈರ್ ಇತ್ತು, ಈ ಸಿನಿಮಾ ನಾನು ಏನೋ ಮಾಡಬೇಕನ್ನೋದು. ಸೊ ಅದೇ ಈ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತದೆ. ಅಂದರೆ ಎಲ್ಲರೂ ಏನಂದರೆ ಈ ಹೊಸಬ್ರ ಸಿನಿಮಾ ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗು, ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿ ಕ್ಯಾರೆಕ್ಟರ್ಸು. ಅಂದರೆ ಸಿನಿಮಾ ನಾವು ಕೂತ್ಕೊಂಡು, ನಿಜ ನಾನು ಶೋಗೆ ಬರೋವಾಗ ನನಗೆ ಕಾಲು ನೋವಿತ್ತು, ನೋಡೋಣ ಬೇಡವ ಒಂದು 10 ನಿಮಿಷ ಇದು ಹೋಗೋಣ ಅಂತ ರಿಯಲಿ ನಾನು ಬಂದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನಿಂದ ಡೈರೆಕ್ಟ್ ಕುಣಿಸಿದ್ರು ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಕೂತ್ಕೊಂಡು. ನಿಜವಾಗ್ಲೂ ಸರ್ ಇಂಟರ್ಫುಲ್ಲಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್, ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಇಟ್ಟು ಆಗ್ತಿದ್ದಾವೆ. ಬಟ್ಟು ಮೇಕಿಂಗ್ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ನಮ್ಮ ಹೀರೋ ಎಲ್ಲ ಪ್ರತಿ ಸೀನ್ಗಳಲ್ಲಾಗ್ಬೋದು, ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ದೊಡ್ಡ ಸಿನಿಮಾ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಸಿನಿಮಾ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಖುಷಿ ಕೊಠಾರಿ. ನಾನು ಈ ಚಿತ್ರ ಇವತ್ತು ನೋಡೋಕ್ಕೆ ಬಂದೆ, ಫಸ್ಟ್ ಡೇ ನೋಡೋಕ್ಕಾಗಿಲ್ಲ, ಸಾರಿ ಸರ್. ಆದರೆ ಬಹಳ ಚೆನ್ನಾಗಿದೆ ಮೂವಿ. ನಾನು ಕತೆ ರಿಲೇಟೆಡ್ ಏನೂ ಹೇಳಲ್ಲ, ಯಾಕಂದರೆ ನೀವು ಬಂದು ನೋಡಲ್ಲ, ನಾವೆಲ್ಲ ಹೇಳಿದ್ಮೇಲೆ ನೀವೇನು ಮಾಡ್ತೀರಾ? ಬಂದು ದಯವಿಟ್ಟು ನೋಡಿ. ಕಿರಣ್ ರಾಜ್ ಸರ್ ಆ್ಯಕ್ಟಿಂಗ್ ಬಗ್ಗೆ ನಾನು ಹೇಳೋಷ್ಟು ನನಗೇನು ಇಲ್ಲ ರೈಟ್ಸು. ಬಟ್ ಮೂವಿ ಪ್ರತಿಯೊಂದು ಕ್ಷಣನೂ ಎಲ್ಲರೂ ಎಂಜಾಯ್ ಮಾಡ್ತೀರಾ, ಎಲ್ಲರೂ ಫೀಲ್ ಮಾಡ್ತೀರಾ. ಖಂಡಿತವಾಗ್ಲೂ ಬಂದು ನೋಡಿ, ಬಿಕಾಸ್ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿರಲಿ ಅಥವಾ ರಿಯಲ್ ಲೈಫ್ ಆಗಿರಲಿ ಎರಡನ್ನು ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಮಾಡಿ ಸರ್ ನಮಗೆ ತೋರಿಸಿದ್ದಾರೆ. ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಸಿಮಿಲಾರಿಟೀಸ್ ನೋಡಿರ್ತೀವಿ ನಮ್ಮ ಲೈಫಲ್ಲಿ. ನಾವು ಅದನ್ನ ಲೀಡ್ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಬಟ್ ಒಂದು ಒಳ್ಳೆಯ ಚಿತ್ರನ ಭಿನ್ನವಾದ ರೀತಿಯಲ್ಲಿ ನಿಮ್ಮವರೆಗೂ ಕಳಿಸಿದ್ದೀವಿ. ದಯವಿಟ್ಟು ಬಂದು ನೋಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಟ್ಟ ಬುದ್ಧಿ ಏನಿದೆ ಅಂದರೆ ಎಲ್ಲರೂ ಅಲ್ಲಿ ಮೂವಿ ನೋಡ್ತೀವಿ, ಇಲ್ಲಿ ಮೂವಿ ನೋಡ್ತೀವಿ, ಹೊಸ ಫ್ರೆಂಡ್ಸು ಅವ್ರ ಜೊತೆ ಅವ್ರ ಭಾಷೆ ಮೂವಿ ನೋಡೋಕ್ಕೆ ಹೋಗ್ತೀವಿ. ನಾವು ಕನ್ನಡದವ್ರಾಗ್ಬಿಟ್ಟು ಅವ್ರಿಗೆ ಯಾಕೆ ಕರ್ಕೊಂಬಂದು ಕನ್ನಡ ಮೂವಿ ತೋರಿಸಲ್ಲ? ನಾವು ಅದನ್ನು ತೋರಿಸ್ಬೇಕು. ನಮ್ಮ ಕನ್ನಡ ಮೂವಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಒಂದು 5-6 ಮೂವಿ ನೋಡಿದ ಮೇಲೆ ಅರ್ಥ ಆಗುತ್ತೆ. ಆದ್ದರಿಂದ ಖಂಡಿತವಾಗ್ಲೂ ಬನ್ನಿ, ಎಲ್ಲರೂ ಮೂವಿ ನೋಡಿ. OTTಗೆ ಬರೋವರೆಗೂ ಕಾಯಬೇಡಿ, ಅಥವಾ OTTಲಿ ನೋಡಬೇಡಿ, ಪೈರಸಿ ಮಾಡಬೇಡಿ. ಬಟ್ ಮೂವಿಗೆ ಸಪೋರ್ಟ್ ಮಾಡಿ. ಕಂಗ್ರಾಟ್ಸ್ ರಾನಿ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ ತುಂಬ ಥ್ಯಾಂಕ್ಸ್ ನಮಗೆ ಸಮಯ ಕೊಟ್ಟಿದ್ದಕ್ಕೆ. ಸೊ ಸಿನಿಮಾ 1 ವೀಕ್ ಮುಗಿದು ಈಗ 2nd ವೀಕ್ಗೆ ಹೋಗ್ತಾ ಇದೆ. ಪ್ರತಿ ರಾಜ್ಯದ ಪ್ರತಿ ಮೂಲೆಯಿಂದ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಬಂದಿದೆ ಸಿನಿಮಾಗೆ. ಕಲೆಕ್ಷನ್ ಕೂಡ ಡೇ ಬೈ ಡೇ ರೈಸ್ ಆಗ್ತಾ ಇದೆ. ಸೊ ಫುಲ್ ಖುಷಿಯಲ್ಲಿದ್ದೀವಿ ನಾವು. ಈ ಒಂದು ರಿಪೋರ್ಟ್ ಒಂದು ಮೀಡಿಯಾ ಇರ್ಬೋದು, ಕಾಮನ್ ಜನಗಳಿರ್ಬೋದು, ಆಡಿಯನ್ಸ್ ಇರ್ಬೋದು, ಆಮೇಲೆ ಸಿನಿಮಾ ಟೆಕ್ನಿಷಿಯನ್ಸ್ ಇರ್ಬೋದು, ನಮ್ಮ ಇಂಡಸ್ಟ್ರಿಯವರು ಇರ್ಬೋದು, ಪ್ರತಿಯೊಬ್ಬರು ಸಿನಿಮಾದ ಮೇಕಿಂಗ್ ಬಗ್ಗೆ, ಕತೆ ಬಗ್ಗೆ, ಪ್ರತಿಯೊಂದು ವಿಷಯದ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಇಂಡಸ್ಟ್ರಿಯ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ನೋಡಿದ ಆಡಿಯನ್ಸ್ಗೆ, ಮತ್ತು ಈಗ ನೋಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋರು ಆದಷ್ಟು ಬೇಗ ಸಿನಿಮಾ ನೋಡಿ, ಆ ಥಿಯೇಟ್ರಲ್ಲಿ ನಿಮ್ಗೊಂದು ಒಳ್ಳೆಯ ಅನುಭವ ಸಿಗುತ್ತೆ. ಈಗಾಗಲೇ ಎಲ್ಲ ಟೆಕ್ನಿಷಿಯನ್ಸ್ಗಳು ಮಾತಾಡಿದ್ದಾರೆ, ಅವರ ಅನುಭವಗಳು ಹೇಳಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತದೆ, ಅವರೆಲ್ಲರೂ ತುಂಬ ಮನಸ್ಸಿಂದ ಹೇಳಿದ್ದಾರೆ ಸಿನಿಮಾನ ಮೆಚ್ಚಿ. ಸೊ ಆಡಿಯನ್ಸ್ ಕೂಡ ಈಗ 2nd ವೀಕಿಗೆ ಹೋಗ್ತಾ ಇದೆ ಸಿನಿಮಾ. ದಯವಿಟ್ಟು ಎಲ್ಲರೂ
ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರತಿಯೊಬ್ಬರು ಈ ಸಿನಿಮಾನ, ನನ್ನ ಪರ್ಫಾರ್ಮೆನ್ಸ್ನ ಪ್ರತಿಯೊಬ್ಬರನ್ನು ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಅದಕ್ಕೆ ತುಂಬ ದೊಡ್ಡ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಚಂದ್ರಕಾಂತ್ ಅವರು ಮತ್ತು ಉಮೇಶ್ ಹೆಗಡೆ ಅವರು. ಅವರು ತುಂಬ ಧೈರ್ಯ ಇಟ್ಟು ತುಂಬ ನಂಬಿಕೆ ಇಟ್ಟು ನಮ್ಮ ಮೇಲೆ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ರು. ಆ ಇನ್ವೆಸ್ಟ್ಮೆಂಟ್ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಪ್ರತಿಯೊಬ್ಬರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಗುರುತೇಶ್ ಶೆಟ್ಟಿ ಅವರು ಈ ಒಂದು ಕನ್ಸನ್ನು ನಮ್ಮ ಎಲ್ಲರೂ ಒಟ್ಟಿಗೆ ಈ ಒಂದು ಪ್ರಾಜೆಕ್ಟ್ ಭಾಗಿಯಾಗಿ ಮಾಡಿ ಇವತ್ತು ಇಂಥ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡೋ ಹಾಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಧೇವರು, ಸಮೀಕ್ಷಾ ಅವರು ಮತ್ತು ಅಪೂರ್ವ ಅವ್ರಿಗೆ. ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸಿಂದ ಪ್ರತಿಯೊಬ್ಬರನ್ನೂ ಏನಂತಾರ ಅದಕ್ಕೆ ಹಿಡಿದಿಟ್ಕೊಂಡಿದ್ದಾರೆ ಸ್ಕ್ರೀನಲ್ಲಿ. ಪ್ರತಿಯೊಬ್ಬರು ತುಂಬ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಪ್ರಿಷಿಯೇಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಮನಸ್ಸಿಂದ. ಥ್ಯಾಂಕ್ ಯು. ನೀವು ಮಾತಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಎಲ್ಲರೂ ಬಂದು ನೋಡಿ ಇಷ್ಟು ಪ್ರೋತ್ಸಾಹಿಸಿದ್ದಾರೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ. ಜನರಲ್ಲೂ ಅದೇ ವಿನಂತಿ ಮಾಡ್ತೀವಿ, ಎಲ್ಲರೂ ಮನೇಲಿ ಕೂತು ಓ ಟಿ ಟಿಯಲ್ಲಿ ನೋಡ್ತೀನಿ, ಮೊಬೈಲಲ್ಲಿ ನೋಡ್ತೀನಿ ಅಂತೇಳಿ ಯಾರೂ ಕುತ್ಕೊಳ್ಬೇಡಿ. ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಇನ್ನೂ ನಮಗೆ ಸಿನಿಮಾ ಮಾಡಲಿಕ್ಕೆ ಪ್ರೇರೇಪಿಸಬೇಕು ನೀವೆಲ್ಲ. ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರ ನೋಡಿ, ನಮಗಿನ್ನೂ ಸಿನಿಮಾ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಥ್ಯಾಂಕ್ಸ್. ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಆಡಿಯನ್ಸ್ ಜೊತೆ ನಾವು ಸಿನಿಮಾ ನೋಡ್ತೀವೋ ಹಾಗೆ ಸೆಲೆಬ್ರಿಟಿಗಳ ಜೊತೆ ಸಿನಿಮಾ ನೋಡಿದಾಗ ಆಗೋ ಖುಷಿನೇ ಬೇರೆ. ಯಾಕೆಂದರೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಕೊಂಡಿರ್ತೀವಿ ನಾವು, ಜನಗಳಿಗೆ ತೋರಿಸ್ಬೇಕು, ಜನಗಳು ಆಲ್ರೆಡಿ ಮೆಚ್ಕೊಂಡಾಗಿದೆ. ಇವತ್ತು ಏನು ಸೆಲೆಬ್ರಿಟಿಗಳಂತ ಬಂದಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಒಂದು ಟೀಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನನಗೆ ಒಬ್ಬ ಆಡಿಯನ್ಸಾಗಿ ನೋಡೋದಾದರೆ ಕಿರಣ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ ಈ ಸಿನಿಮಾದಿಂದ ಅವರಿಗೆ ಇನ್ನೂ ಒಂದು ಫ್ಯಾನ್ ಬೇಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸರ್. ನಮ್ಮ ಗುರು ಸರ್ಗೂ ಅಷ್ಟೇ, ಈ ಸಿನಿಮಾದಲ್ಲಿ ಯಾರೇ ಇವತ್ತು ಜನಗಳಾಗಿರಲಿ ಇಲ್ಲ ಸೆಲೆಬ್ರಿಟಿ ಆಡಿಯನ್ಸ್ ಎಲ್ಲೇ ಹೋದರೂ, ಅಂದರೆ ಫಸ್ಟ್ ಟೈಮ್ ಪೊಲೀಸ್ ಆಫೀಸರ ಕಾಣಿಸ್ಕೊಂಡಿದ್ದು, ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಬರ್ತಾ ಇದೆ. ಅಂದರೆ ನಾನು ನಿಜವಾಗ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ್ದೊಂದು ಆಗುತ್ತೆ ಅಂತ ಹೇಳಿ. ಸೊ ನಾನು ಎಲ್ಲದಕ್ಕೂ ನನ್ನ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಹೇಳ್ತೀನಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ರಾನಿ ನಮ್ಮ ಗುರುತೇಜ್ ಶೆಟ್ಟಿಯವರ ಕನಸು, ನಮ್ಮ ಪ್ರೊಡ್ಯೂಸರ್ ಅವರ ಕನಸು, ಎಲ್ಲಕ್ಕಿಂತ ಹೆಚ್ಚಾಗಿ ಕಿರಣ್ ರಾಜ್ ಅವರ ಒಂದು ಡೆಡಿಕೇಶನ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಈ ಸಿನಿಮಾದಲ್ಲಿ. ಕಿರಣ್ ರಾಜ್ ಅವರು ಪುಟ್ಟ ಪರದೇನೆ ನಿಮಗೆ ಅಷ್ಟು ದೊಡ್ಡ ಮಟ್ಟದ ಮನೋರಂಜನೆಯನ್ನು ಕೊಟ್ಟಿದ್ದರು. ಸೊ ಈಗ ದೊಡ್ಡ ಪರದೆಯಲ್ಲಿ ಇನ್ನೂ ದೊಡ್ಡ ಮಟ್ಟದ ಮನೋರಂಜನೆಯನ್ನು ಕೊಟ್ಟಿದ್ದಾರೆ, ಅದು ಮೊನ್ನೆಯಿಂದನೂ ನಮಗೆ ರಿವ್ಯೂಸಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಸೂಪರ್ ಸ್ಟಾರ್ಸ್ಗಳು ತುಂಬ ಜನ ಇದ್ದಾರೆ, ಬಟ್ ನಾವು ನೆಕ್ಸ್ಟ್ ಜನ್ರೇಷನ್ವರೆಗೂ ನಮ್ಮ ಚಿತ್ರರಂಗವನ್ನು ಕರ್ಕೊಂಡು ಹೋಗಬೇಕು ಅಂದರೆ ಇನ್ನೊಂದಿಷ್ಟು ನೆಕ್ಸ್ಟ್ ಜನ್ರೇಷನ್ ಹೀರೋಗಳು ಬರಲೇಬೇಕು. ಸೊ ರಾನಿ ಮೂಲಕ ನಮ್ಮ ತಂಡಕ್ಕೆ ಹೆಮ್ಮೆ ಇದೆ, ನಾವು ಕಿರಣ್ ರಾಜ್ ಅವರನ್ನು ನೆಕ್ಸ್ಟ್ ಜನ್ರೇಷನ್ ಹೀರೋ ಆಗಿ ಕೊಡುಗೆ ಕೊಡ್ತಾ ಇದ್ದೀವಿ ಅಂತ. ಸೊ ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಮತ್ತು ಸ್ಪೆಷಲಿ ಎಲ್ಲ ನಾವು ಪೋಸ್ಟರ್ ನೋಡಿದಾಗೆಲ್ಲ ಅನ್ಕೋತೀವಿ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಇರ್ಬೋದು ಅಂತ. ಫ್ಯಾಮಿಲಿಗೆ ಏನು ಬೇಕು, ಕಿರಣ್ ರಾಜ್ ಅವರನ್ನ ಕನ್ನಡತಿಯಲ್ಲಿ ನೋಡಿ ಇಷ್ಟಪಟ್ಟಂಥ ಜನರು ಅವರೇ ಆ್ಯಕ್ಚುಲಿ ಜಾಸ್ತಿ ಇಷ್ಟಪಡ್ತಿರೋದು, ಅವರೇ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ಆ ಆಡಿಯನ್ಸ್ ದಯವಿಟ್ಟು ಬನ್ನಿ ಸಿನಿಮಾವನ್ನು ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಷ್ಟೊತ್ತು ಇದ್ದಕ್ಕೆ ಹಾಗೂ ಪೇಷನ್ಸಲ್ಲಿ ನಮ್ಮ ಮಾತನ್ನ ಕೇಳಿಸ್ಕೊತಾ ಇರೋದಕ್ಕೆ. ಸೊ ನಮ್ಮ ಪ್ರೊಡಕ್ಷನ್ ಹೆಸರು ಸ್ಟಾರ್ ಕ್ರಿಯೇಷನ್ ಅಂತ. ಸೊ ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಏನು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಿರಣ್ ನಾನು ಎಲ್ಲ ಒಂದು ಸ್ಮಾಲ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಸೊ ನಮಗೆ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನು ಇಂಥ ಒಂದು ಮಟ್ಟಕ್ಕೆ ನಿಲ್ಲಿಸಿರೋರು ನಮ್ಮ ಸಾ ಕ್ರಿಯೇಷನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಹೋಲ್ ಟೀಮ್, ಅವರೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಗುರು ಸರ್ಗೆ ತುಂಬ ಥ್ಯಾಂಕ್ಸ್ ಬಿಕಾಸ್ ಸೊ ಸಿನಿಮಾದಲ್ಲಿ ಹೇಗೆ ಸಾಫ್ಟ್ ಕ್ಯಾರೆಕ್ಟರ್ ಇದೆ ಅದನ್ನ ಅಷ್ಟು ಸಾಫ್ಟಾಗಿ ಮಾಡೋದಕ್ಕೆ ಸರೇ ಕಾರಣ. ಎಲ್ಲ ಸತಿ ಕಣ್ಬಿಟ್ಟು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಮೂವಿ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಸೊ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ,
ಗ್ಯಾಂಗ್ಸ್ಟರ್ ಮೂವಿ ಅಂತ ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡ್ ಆಗೋದು ಬೇರೆ ರೀತಿಲಿ. ಸೊ ಎಲ್ಲ ರೀತಿ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ, ಎಲ್ಲ ರೀತಿ ಆಡಿಯನ್ಸ್ಗೂ ಇದು ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಲ್ಲ ಕೋ ಆ್ಯಕ್ಟರ್ಸ್ಗೆ, ರಾಧ್ಯ, ಪೂರ್ವ, ಗಿರೀಶ್ ಅವರು ಆ್ಯಂಡ್ ಅನಿಲ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಒಂದು ಗ್ರೂಪ್ ಚೆನ್ನಾಗಿದ್ದಾಗಲೇ ಒಂದು ಹೋಲ್ ಔಟ್ಪುಟ್ ಚೆನ್ನಾಗಿ ಬರೋದು. ಸೊ ಎಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಂತ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಪ್ರತಿಯೊಬ್ಬರು ನೋಡಿದವ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ ಅಂತ ತುಂಬ ಅಪ್ರಿಸಿಯೇಷನ್ ಬರ್ತಿದೆ. ಸೊ ನಮ್ಮ ಸಿನಿಮಾ ಜನಗಳು ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ. ಆ್ಯಂಡ್ ನಮ್ಮ ಇಡೀ ತಂಡ 2-3 ವರ್ಷದಿಂದ ಕಷ್ಟಪಟ್ಟು, ತುಂಬ ಕಷ್ಟಪಟ್ಟು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಮೇಲೆ ತುಂಬ ಇಷ್ಟಪಟ್ಟು ಆ್ಯಂಡ್ ಆ ಒಂದು ಪ್ಯಾಷನಿಂದ ಮಾಡಿದ್ವಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳಿದ್ದೀನಿ, ಆ ಅಂಜಲಿ ಪಾತ್ರ ನನಗೆ ತುಂಬ 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 ಇಷ್ಟವಾದ ಪಾತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್, ಡೆಫಿನೆಟ್ಲಿ ಇಂಥ ಒಂದು ಪ್ರೊಡಕ್ಷನ್ ಹೌಸ್, ಇಂಥ ಒಂದು ಪ್ರೊಡ್ಯೂಸರ್ಸ್ ನಮಗೆ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು. ಸೊ ಈ ಥರ ಪ್ರೊಡ್ಯೂಸರ್ಸ್ನ ನಾವು ಉಳಿಸ್ಕೋಬೇಕಂದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರಲ್ಲೇ ಬಂದು ಕನ್ನಡ ಜನತೆ ವೀಕ್ಷಿಸಬೇಕು ಅಂತ ಕೇಳ್ಕೊತೀನಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಪ್ರತಿಭೆಗಳನ್ನ ತಂದು ಕನ್ನಡ ಸಿನಿಮಾಗಳಿಗೆ ಕೊಡಲಿ ಆ್ಯಂಡ್ ಅವ್ರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಷ್ಟು ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಿ ಇಸ್ ವೆರಿ ಪ್ಯಾಷನೇಟ್, ಸಪೋರ್ಟಿವ್, ತುಂಬ ಐ ಥಿಂಕ್ ಅವರಲ್ಲಿ ಒಂದು ಹಂಗರ್ ನೋಡಿದ್ದೀನಿ. ಸೊ ಅವ್ರಿಗೆ ತುಂಬ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅಪ್ಪು ಆ್ಯಂಡ್ ಸ್ಯಾಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲ 3 ಜನ ಹೀರೋಯಿನ್ಸ್ಗೂ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರಿಬ್ರು ಆ್ಯಂಡ್ ಇಡೀ ನನ್ನ ಇಡೀ ತಂಡಕ್ಕೆ, ರಾಘು ಸರ್ ತುಂಬ ಚೆನ್ನಾಗಿ ನನ್ನ ತೋರಿಸಿದ್ದಾರೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಈ ಒಂದು ಪ್ರೀಮಿಯರ್ ಶೋಗೆ ಬಂದಂತಹ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ರೀಕಾಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದ ಪ್ರೀವಿಯಸ್ ಒಂದು 2 ದಿನದ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ತುಂಬ ವರ್ಷಗಳ ನಂತರ ಬರ್ತೀರಿ ಅಂತ ಹೇಳಿ ಅದನ್ನು ಕಿರಣ್ ಸರ್ ಪ್ರೂವ್ ಮಾಡಿದ್ದಾರೆ. ನಾನು ಅದನ್ನು ಅವತ್ತು ಹೇಳಿದ್ದೆ, ನಾನು ಇವತ್ತು ಅದನ್ನು ಹೇಳ್ತಿದ್ರೆ ಎಸ್ ಹಿ ಪ್ರೂವ್ಡ್. ಕನ್ನಡ ಇಂಡಸ್ಟ್ರಿಗೆ ಸುಮಾರು ವರ್ಷಗಳ ನಂತರ ಒಬ್ಬ ಕಮರ್ಷಿಯಲ್ ಹೀರೋ ಬಂದಿರೋದು, ಅದೊಂದಾದರೆ ಈ ಚಿತ್ರದ ಮೊದಲನೇ ಹೀರೋ ಎಸ್ ನಾನು ಇವರಿಬ್ಬರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಂದು ಒಬ್ಬ ನಿರ್ದೇಶಕ ಒಂದು ಕತೆ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕತೆಗೆ ಏನು ಬೇಕು ಅನ್ನೋದನ್ನು ಯಾವುದಕ್ಕೂ ಕೂಡ ಕಡಿಮೆ ಮಾಡದೆ ಈ ಒಂದು ಚಿತ್ರವನ್ನು ಇವತ್ತು ಬಂದವರೆಲ್ಲ ಇಷ್ಟು ದೊಡ್ಡದಾಗಿ ಹೇಳ್ತಿರೋದು ಅದಕ್ಕೆ ಕಾರಣ ಇವರಿಬ್ಬರು. ಸೊ ಇವರಿಬ್ಬರು ಇರೋದಕ್ಕೆ ನಾವಿಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ, ಸೊ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಗೆಲ್ಸಿ. ಗೆಲ್ಸಿದ್ರೆ ಮತ್ತೊಂದಿಷ್ಟು ಒಳ್ಳೊಳ್ಳೆ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ, ನಮ್ಮಂಥವ್ರನ್ನ ಬೆಳೆಸಿ ಚಿತ್ರತಂಡಕ್ಕೆ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಿರಣ್ ಸರ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟರ್ ಅದ್ಭುತವಾಗಿ ಇದು ಮಾಡಿದ್ದಾರೆ, ಧನ್ಯವಾದಗಳು. ಥ್ಯಾಂಕ್ ಯು.